ನಮ್ಮ ಪುಣ್ಯವತಿ ಚಿಚಿ ಎಂತ ಹೆಣ್ಣಮ್ಮ ನೀನು ನೀನು ಮದುವೆಗೆ ಎಂತ ನಾನು ದುಡ್ಡು ಕೊಟ್ಟು ಕಳಿಸೋವಾಗ ನಾನು ಆಶೀರ್ವಾದ ಮಾಡಿ ಕಳಿಸಿದ್ದೆ ನನ್ನ ಆಶೀರ್ವಾದನೇ ಸುಳ್ಳು ಮಾಡಿಬಿಟ್ಟಿಯಲ್ಲ ನೀನು ನಿನಗೆ ಈ ತಾಳಿ ಮೇಲಿನ ಶ್ರದ್ಧೆಗಿಂತ ಪ್ಯಾಂಟ್ ಮೇಲಿನ ಮೋಹನೇ ಜಾಸ್ತಿ ಅನ್ನೋದಾದ್ರೆ ಯಾಕ್ ಮದ್ವೆ ಅಮ್ಮಾಜಿ ಕ್ಷಮಿಸ್ಬೇಡಿ ಇಲ್ಲ ಇಂತಹ ಅನಾಚಾರ ಮಾಡೋರಿಗೆ ನನ್ನ ಹತ್ರ ಕ್ಷಮೆನೆ ಇಲ್ಲ ಇದೇನಾ ನಿನ್ ತಂಗಿಗೆ ನೀನ್ ಕಲ್ಸಿರೋ ಸಂಸ್ಕಾರ ಹಣಕ್ಕೆ ಬಡತನ ಬಂದ್ರೆ ಅದು ಒಂದಲ್ಲ ದಿವಸ ಸರಿ ಹೋಗುತ್ತೆ ಆದ್ರೆ ನಾನಕ್ಕೆ ಬಡತನ ಬಂದ್ರೆ ಅದು ಯಾವತ್ತಿಗೂ ಸರಿ ಹೋಗೋದಿಲ್ಲ ತಾಳಿ ಬಗ್ಗೆ ಗೌರವ ಇಲ್ಲದವಳು ನಮ್ಮನೆಯಲ್ಲಿ ಒಂದಕ್ಷಣ ಇರೋ ಕೂರ್ದು ಹೋಗ್ ಈಗಲೇ ಪದ್ಮಿನಿ ಪದ್ಮಿನಿ ಸದ್ಯಕ್ಕೆ ನೀನ್ ಈ ರೂಮ್ ನಲ್ಲಿ ಇರ್ಬೇಕು ಕೆಲವು ಶಾಸ್ತ್ರಗಳಾಗೋವರೆಗೂ ನೀನು ನಂದನ್ ರೂಮ್ಗೆ ಹೋಗಕ್ಕಾಗಲ್ಲ ಅರ್ಥ ಆಯ್ತಾ ಏನು ಒಂಥರಾ ಇದ್ಯಾ ಓ ಇಷ್ಟು ದೊಡ್ಡ ಮನೆ ನೋಡಿ ದಂಗಾಗ್ಬಿಟ್ಟಿದ್ಯಾ ನೀನು ಬಾವಿಲಿರೋ ಕಪ್ಪೆನ ಸಮುದ್ರ ತಂದು ಅಲ್ವಾ ಅಣ್ಣ ಅಲ್ಲ ನೀನ್ ಬಾವಿಲಿರೋ ಕಪ್ಪೆ ಅಲ್ಲ ಚೊಂಬಲ್ಲಿರೋ ಕಪ್ಪೆ ತಮಾಷೆ ಆಗಿರಲಿ ನಿಜ ಹೇಳ್ಬೇಕು ಅಂದ್ರೆ ಖುಷಿ ಪಡ್ಬೇಕು ನೀನು ಆದ್ರೂ ಆಗತ್ತಲ್ವಾ ಇಂಥ ದೊಡ್ಡ ಮನೆ ಕೈಗೊಬ್ರು ಕಾಲ್ಗೊಬ್ರು ಆಳು ಮನೆ ತುಂಬಾ ಪ್ರೀತಿಸೋ ಜನ ಅಮ್ಮಾಜಿ ಮನೆ ಸೊಸೆ ಅನ್ನೋ ಪಟ್ಟ ಇದೆಲ್ಲ ಯಾರಿಗ್ ಸಿಗತ್ತೆ ಹೇಳು ಹೊರಗಿನಿಂದ ನೋಡೋದಿಕ್ಕೆ ಎಲ್ಲಾನು ಚಂದಾನೆ ಆದರೆ ಕೆಲವೊಂದು ಅನ್ಭವ್ಸದ್ಮೇಲೆ ಕಷ್ಟ ಸುಖ ಎಲ್ಲ ಅರ್ಥ ಆಗೋದು ನೋಡು ನೀನಿಲ್ಲಿ ಬೇರೆ ಯಾರು ಅಂತ ಅನ್ಕೋಬೇಡ ಇದು ನಿಂದೆ ಮನೆ ನಿನಗೇನ್ ಬೇಕಾದ್ರೂ ಕೇಳು ಹ ಆರಾಮಾಗಿರು ಸರಿನಾ ಪೂರ್ವಿ ನೀನು ಅಷ್ಟೇ ಹ್ಮ ಸರಿ ನೀವಿಬ್ರು ಫ್ರೆಶ್ ಅಪ್ ಆಗಿ ಚೆನ್ನಾಗಿ ರೆಸ್ಟ್ ಮಾಡಿ ಏನಾದ್ರೂ ಬೇಕಿದ್ರೆ ಕರೀರಿ ಆಯ್ತಾ ಇದೇನೆ ಪೂರ್ವಿ ಎಲ್ರು ನಂಗೆ ನಿನ್ ಮನೆ ನಿನ್ ಮನೆ ಅಂತಾರೆ ಅದ್ ಹೆಂಗೆ ಆಗುತ್ತೆ ನನ್ನ ನಂಗೆ ತಾಳಿನೇ ಕಟ್ಟಿಲ್ವಲ್ಲ ಯಾಕಕ್ಕ ಹಿಂಗೆಲ್ಲಾ ಮಾತಾಡ್ತೀಯಾ ನೀನ್ ಸುಮ್ಕೆ ರೆಸ್ಟ್ ತಗೋ ಏನಕ್ಕ ಇದು ಮೈ ಈಗ್ಲೂ ಸ್ವಲ್ಪ ಬಿಸಿ ಐತೆ ನಮ್ಗೆ ನಿಜವಾಗ್ಲೂ ವಿಶ್ರಾಂತಿ ಬೇಕಾಗಿದ್ದು ಮನ್ಸ್ಗೆ ಪೂರ್ವಿ ಬಹಿದಲ್ಲಿ ಗೊಂದಲದಲ್ಲಿ ನನ್ನ ಮನ್ಸು ಸುಸ್ತಾಗ್ಬಿಟ್ಟೈತೆ ಆದ್ರೆ ಏನು ಮಾಡೋದು ಇದೆಲ್ಲ ಈಗ ಸರಿ ಹೋಗಕ್ ಕಾಣ್ತಿಲ್ವಲ್ಲ ಸಾರಿ ಸಾರಿ ಮೊಬೈಲ್ ಬಿಟ್ಟು ಹೋಗಿದ್ದೆ ಹೌದು ನೀನ್ ಮಲ್ಕೋಬೇಕು ಅಂತಿದ್ದೆಲ್ಲ ಯಾಕೆ ಕೂತ ಇದೆಯಾ ಜಯ ನಿನ್ನೆ ತಾನೆ ಎಲ್ರೆದ್ರಿಗೂ ನಮ್ಮ ನಂದನ್ನು ತಾಳಿ ಕಟ್ಟಿದಾನೆ ಅಂತದ್ರಲ್ಲಿ ಇವತ್ತು ತಾಳಿ ಇಲ್ಲ ಅಂದ್ರೆ ಹೇಗೆ ಹೇಳು ಅದು ಅಲ್ಲದೆ ನಮ್ಮ ಪದ್ಮಿನಿ ತಾಳಿ ಬಿಚ್ಚಿಟ್ಟು ಓಡಾಡೋ ಅಂತ ಹುಡುಗಿನೂ ಅಲ್ಲ ಮೋಸ್ಟ್ಲಿ ತಾಳಿ ಸೀರೆ ಸರಿ ಹಿಂದೆ ಎಲ್ಲೋ ಇರುತ್ತೆ ನಿನ್ನ ಕಣ್ಣು ಕಾಣಿಸಿರಲ್ಲ ಅಷ್ಟೇ ನಾನು ಸರಿಯಾಗಿ ನೋಡಿದೀನಿ ಅವಳ ಕುತ್ತಿಗೆಲಿ ತಾಳಿ ಇನ್ವೇ ಇಲ್ಲ ಹ್ಮ್ ನಿಮ್ ಅತ್ಗೆ ಸೊಸೆನ ಈಗ್ಲೇ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದಾರೆ ಇನ್ ಅಮ್ಮಾಜಿ ಅಂತೂ ಬಹಳ ಸಂಸ್ಕಾರವಂತ ಹುಡುಗಿ ಅಂತ ಹಳ್ಳಿ ಹುಡುಗಿನ ಸೊಸೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಈಗ ಭ್ರಮೆ ಕಳಚ್ ಬೀಳತ್ತೆ ನೋಡ್ತಾ ರಂಪ ಮಾಡ್ತಾಳೋ ಏನ್ ಅವಳು ಹಣೆಗೆ ತಾಳಿಗೆ ಅರ್ಶಿನ ಕುಂಕುಮ ಇಟ್ಟು ಇದನ್ನ ಕೊಡು ಅಂತ ಹೇಳಿದ್ದಾರೆ ಅದಕ್ಕೆ ಕರೆಯೋದಿಕ್ ಬಂದ ಪರವಾಗಿಲ್ವೇ ಪದ್ಮಿನಿ ಮೇಲೆ ನಿಮ್ಮಮ್ಮನಿಗೆ ಇಷ್ಟು ಪ್ರೀತಿ ಇದೆಯಲ್ಲ ನಿಜವಾಗ್ಲು ನನಗೆ ತುಂಬಾ ಖುಷಿ ಆಗ್ತಿದೆ ಅವ್ರ ಆಸೆ ಹಾಗೆ ಇರ್ಲಿ ಹಾಗಿದ್ರೆ ಈಗ್ಲೇ ಕೊಡೋಣ ಅಮ್ಮಾಜಿ ಪದ್ಮಿನಿ ಕೂತ್ಕೇಲಿ ತಾಳಿ ಇಲ್ಲ ಅಂತ ನಾನ್ ಹೇಳಿದ್ರೆ ನೀವ್ ನಂಬಲ್ಲ ನಾನ್ ಯಾಕೆ ಬಂದೆ ಅಂತ ಪ್ರಶ್ನೆ ಅಲ್ವಾ ನಿಮ್ದು ನಿಮ್ ಇಬ್ರು ಬೆಳಗ್ಗೆ ದೇವಸ್ಥಾನದಿಂದ ಮನೆಗ್ ಕಳ್ಸಿ ನನ್ ಮಾಂಗಲಿ ಸರ್ವ ತಕೊಂಡ್ ಬಂದೆ ಅದೇ ನಾ ಬರೋ ಅಷ್ಟೊಗೆ ನೀವಿಬ್ರು ಒಂಟೋಗ್ಬಿಟ್ಟಿದ್ರಿ ಅದಕ್ಕೆ ಈಗ ಬಂದೀವನಿ ನಾಕ ಪೆನ್ ಹಾಕ ಈ ಡೂಪ್ಲಿಕೇಟ್ ಮಾಂಗಲ್ಯ ನಾನ್ ಅತ್ಯವ ಹಾಕೋಬೇಕ ನೀ ಬರೀ ಯಾರಾದ್ರೂ ನೋಡಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತೈತೆ ಕಣವ ಇದು ಬೇಗ ಅತ್ಯವ ಡೂಪ್ಲಿಕೇಟ್ ದೇವ್ರ ಇರಕ್ ಸಾಧ್ಯನಾ ಮಾಂಗಲ್ಯನು ದೇವ್ರಲ್ವಾ ಅತ್ಯವ ಹಿಂಗ ಇದನ್ನ ಹಾಕೊಳ್ಳಿ ಇಲ್ಲಿವರೆಗೂ ನಡ್ತಿರೋದೆ ಸಾಕಾಗೈತೆ ಇನ್ಮೇಲೂ ಈ ಕಣ್ಣ ಮುಚ್ಚಲ ಆಟ ಆಡಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಈಗ ಎಲ್ರಿಗೂ ಸತ್ಯ ಗೊತ್ತಾಗೋ ಟೈಮ್ ಬಂದೈತೆ ಸುಮ್ಕೆ ನಿಜ ಒಪ್ಕೊಂಡು ಎಲ್ಲಾ ನಾಟಕಕ್ಕೂ ತೆರೆ ಎಳ್ಬಿಡ್ತೀನಿ ಸತ್ಯ ಗೊತ್ತಾಗ ಟೈಮ ಮೂವತ್ತೇವಾ ಜಯಂತಿ ಆಂಟಿ ಅಕ್ಕನ ಬರಿ ಕತ್ತಲ್ ನೋಡಿದ್ರು ಅದನ್ನ ಎಲ್ರಿಗೂ ಹೇಳ್ತೀನಿ ಅಂತ ಹೋಗವ್ರೆ ಅಯ್ಯೋ ಪುಟ ನಾನು ನಿಮ್ ಸ್ಕೂಲ್ ತಗ್ ಬರ್ತೀನಿ ಅಲ್ಲಿ ಕೊಡಿಸ್ತೀನಿ ಕೊಡು ఉషా <laughs> ಅಪ್ಪಯ್ಯ ನಮ್ಗೆ ನಿಮ್ ಹತ್ರ ಇರೋ ದುಡ್ಡೆಲ್ಲ ಕೊಟ್ಟು ಜೇಬ್ ಖಾಲಿ ಮಾಡ್ಕೊಂಡ್ಬಿಟ್ಟಲ್ಲ ಅಪ್ಪಯ್ಯ ನಿಮ್ ಜೇಬು ಯಾವತ್ತು ಖಾಲಿ ಇರಬಾರ್ದು ನಿಮ್ ಕೈ ಯಾವತ್ತು ಬರೀದಾಗ್ಬಾರ್ದ ಅಲ್ಲಿ ಅಪ್ಪಯ್ಯ ನನ್ ಮದ್ವೆ ಮಾಡಿ ಕೈ ಖಾಲಿ ಮಾಡ್ಕೊಂಡು ಒಂದೊಂದು ಬಿಡ್ಗಾಸ್ಗು ಕಷ್ಟ ಪಡ್ತವ್ರೆ ಇಲ್ಲಿ ನನ್ಗೆ ಅಗತ್ಯನೇ ಇಲ್ದಿದ್ರು ಇಷ್ಟೊಂದು ಹಣ ಹುಡ್ಗೋರೆ ಅಂತ ಸಿಕ್ಕೈತೆ ಎಂತ ವಿಪರ್ಯಾಸ ಇದು ಪದ್ಮಿನಿ ಯಾಕೆ ಮಾಡ್ತಾ ಇದ್ಯಾ ಏನೋ ಚಿಕ್ಕ ಹುಡುಗಿ ಏನ್ ಸುಮ್ನಿದ್ರೆ ದೊಡ್ಡ ದೊಡ್ಡ ಮಾತು ಬರ್ತಿದೆ ನನ್ ಕ್ರೈಮ್ ಪಾರ್ಟ್ನರ್ ನೀನ್ ನಿನ್ನ ಹತ್ರ ಹೇಳ್ದೆ ಏನು ಆಕ್ಚುಲಿ ನಿಮ್ಮಕ್ಕನ್ ನೋಡಕ್ ನಾನು ತುದಿಗಾಲ ನಿಂತಿದ್ದೀನಿ ಆದ್ರೆ ಅಕ್ಕ ರೂಮನ್ ಲಾಕ್ ಆಗಬಿಟ್ಟಿದಾಳೆ ಏನು ಮಾಡೋದು ನೀನೇನಾದರೂ ಹೆಲ್ಪ್ ಮಾಡಬೇಕು ತುಂಬಾ ಖರ್ಚೆ ಆಯ್ತೈತೆ ಎಷ್ಟು ಚಾಕಲೇಟ್ ಲಕ್ ದ ಲೆಲ್ಲಾ ನಾಟ್ ಲಕ್ ದ ಲೆಲ್ಲಾ ಅಮ್ಮ ತಾಯಿ ಚಾಕಲೇಟ್ ಲಕ್ ದ ಲೇಡ್ ಹಟ್ ಚಾಕಲೇಟ್ ಬೇಕು ಓಕೆ ಗ್ರಾಂಟೆಡ್ ಹೀಗೆ ಹೇಳು ಹೇಗ್ ಮಿಟ್ ಮಾಡ್ಸ್ತೀಯ ನಿಮ್ಮಕ್ಕನನ್ನ ಹೇಗ್ ಮಾಡ್ಸೋ ಕೈಗೆ ಬಂದ್ರೆ ಕೆಲ್ಸ ಆಗೋದ್ ತರ್ಡೇ ಇರೋದು ತಗೋ ಈಗ ಅಕ್ಕನ್ ಕರ್ಕೊಂಬ ಅವೆಲ್ಲ ಆಗಕ್ಕಿಲ್ಲ ಅಲ್ಲಿ ನಿಮ್ಗೂ ಅಕ್ಕಂಗುವೆ ಉಂಗುರ ಹುಡ್ಕೋದು ಆಮೇಲೆ ಚೆಂಡೆಸಿಯೋದು ಎಲ್ಲಾ ಆಟ ಆಡಿಸ್ತಾರಂತೆ ಅಲ್ಲೇ ಅಕ್ಕನ್ ತೋರಿಸ್ತೀರಿ ಬನ್ನಿ